ಹಾಯ್ ಎವರಿ ಒಂದು ವೆಲ್ಕಮ್ ಬ್ಯಾಕ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪರೀಕ್ಷೆದು ಬಿಗ್ ಅಪ್ಡೇಟ್ ಬಂದಿದೆ ಇಂಪಾರ್ಟೆಂಟ್ ಪ್ರಾಯೋಗಿಕ ಪರೀಕ್ಷೆ ನಿಮ್ದು ಏನೆಲ್ಲ ಪ್ರಾಥಮಿಕ ಪರೀಕ್ಷೆ ನಡೀತದೆ ಅದರ ಲಿಖಿತ ಮಾದರಿಯಲ್ಲಿ ನಡೀತದೆ ಪರೀಕ್ಷಾ ಮಾಡಲಿಕ್ಕೆ ಸೂಚನೆ ಮಾಡಿದೆ ಆದೇಶ ಹಿಂಪಡೆಯಲು ಸಾಕಷ್ಟು ಕುಪ್ಪ ಪಟ್ಟು ಅಂತ ಕೊಟ್ಟಿದ್ದಾರೆ ಅಂದ್ರೆ ಏನಾರ ತೊಂದರೆಗಳಾಗಿರ್ತವೆ ಇಲ್ಲಿ ಏನ್ ನಡಿದಾರೆ ಅಂದ್ರೆ ನೋಡೋದಾದ್ರೆ ಡೈರೆಕ್ಟರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಐದು ಆರು ಕಾಲೇಜುಗಳನ್ನು ಸೇರಿ ಒಂದು ಪರೀಕ್ಷಾ ಕೇಂದ್ರ ಮಾಡಲು ಕ್ರಮ ವಹಿಸ್ತಾ ಇದ್ದೇವೆ ಇದಕ್ಕೆ ಸಂಬಂಧಿಸಿದಂತೆ ಆದೇಶವನ್ನು ಕೂಡ ಪ್ರಕಟ ಮಾಡ್ತೀವಿ ಅಂತ ಹೇಳಿದರೆ ಐದರ ಕಾಲೇಜ್ ಸೇರಿ ಒಂದಲ್ಲಿ ನಿಮ್ಗೆ ಸೆಂಟ್ರು ಮಾಡಿ ನಿಮಗೆ ಪ್ರಾಯೋಗಿಕ ಪರೀಕ್ಷೆ ಪ್ರಾಕ್ಟಿಕಲ್ ಎಕ್ಸಾಮ್ ಲಿಖಿತ ಮಾದರಿಯಲ್ಲಿ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನಂತ ಹೇಳಿದಾರೆ ಅಂದ್ರೆ ಕೆಲ ಕಾಲೇಜುಗಳಲ್ಲಿ ನಡೆಯುತ್ತಿರುವ ಪ್ರಾಯೋಗಿಕ ಪರೀಕ್ಷೆ ಅಕ್ರಮ ಆಗ್ತಿದೆ ಅದನ್ನ ತಡೆಗಟ್ಟಲು ಲಿಖಿತ ಪರೀಕ್ಷೆ ಮಾದರಿಯಲ್ಲಿ ನಿಮ್ದು ದ್ವಿತೀಯ ಪಿ ಸಿ ಪ್ರಾಯೋಗಿಕ ಪರೀಕ್ಷೆ ನಡೆಸ್ತೀವಿ ಅಂತ ಹೇಳಿ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಲೇಟ್ ಕೂಡ ಮಾಡಿದೆ ಪ್ರಾಕ್ಟಿಕಲ್ ಎಕ್ಸಾಮ್ನ ಅವರು ಥಿಯರಿ ರೂಪದಲ್ಲಿ ಮಾಡ್ತಾ ಇರುತ್ತೆ ನೀನು ಪ್ರಾಕ್ಟಿಕಲ್ ಅಂತ ಮಾಡಿ ಏನು ಪ್ರಯೋಜನ ಪ್ರಾಕ್ಟಿಕಲ್ ಕಾನ್ಸೆಪ್ಟ್ ರಾಂಗ್ ಆಗುತ್ತಲ್ಲ ನೀವು ಪ್ರಾಕ್ಟಿಕಲ್ ಮಾಡ್ಬಿಟ್ಟು ನೀವು ಥಿಯರಿ ಬರೀರಿ ಅಂದರೆ ಪ್ರಾಬಬಲಿ ವರ್ಷ ಎಲ್ಲ ನೀವು ಕಲಿ ಕಲ್ತಿ ನೀವು ಎಕ್ಸಾಮಲ್ಲಿ ನೀವು ಥಿಯರಿ ಬರೀರಿ ಅಂತ ಹೇಳಿರೋ ರೀತಿ ಇರಬಹುದು ಅದು ಯಾವ ರೀತಿ ಬೆನಿಫಿಟ್ಸ್ ಆಗುತ್ತೆ ಗೊತ್ತಿಲ್ಲ ವಿದ್ಯಾರ್ಥಿಗಳು ಪ್ರಾಕ್ಟಿಕ್ಸ್ ಪ್ರಾಕ್ಟಿಕಲ್ನ ಕಲಿಯೋದೇ ಇಲ್ಲ ಅದರ ಬದಲು ತೀರನೇ ಕಲಿತಾರೆ ಪ್ರಾಕ್ಟಿಕಲ್ ನಾಲೆಜ್ ಬಂದ್ಬಿಟ್ಟು ಹೋಗುತ್ತೆ ಅಂತ ಇಷ್ಟಪಡ್ತೀನಿ ಇಲ್ಲಿ ಆಗಿ ಪ್ರಾಯೋಗಿಕ ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಿ ಶಿಫಾರಸು ಮಾಡುವ ಜವಾಬ್ದಾರಿ ಕೂಡ ಜಿಲ್ಲಾ ಉಪ ಉಪನಿರ್ದೇಶಕರು ಬಿ ಅವರು ಇರ್ತದೆ ಈ ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ಲಿಖಿತ ಪರೀಕ್ಷೆ ಮಾತ್ರ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ರ್ಯಾಂಡಮ್ ಐಸ್ ನಡೆಸಲು ತೀರ್ಮಾನ ಮಾಡಿದರೆ ಅದೇ ಕಾಲೇಜಿನಲ್ಲಿ ಪ್ರಾಯೋಗಿಕ ಪರೀಕ್ಷೆ ಬರೆಯಲು ಅವಕಾಶ ಇರುವುದಿಲ್ಲ ನೀವು ಅದೇ ಕಾಲೇಜಲ್ಲಿ ಅದೇ ಕಾಲೇಜಲ್ಲಿ ನೀವು ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ ಈ ಹಿನ್ನೆಲೆಯಲ್ಲಿ ರಾಜ್ಯ ಪದವಿ ಪೂರ್ವ ಕಾಲೇಜ್ ಪ್ರಾಚಾರ್ಯರು ಉಪನ್ಯಾಸಕರು ಸೂಕ್ತ ಮಾರ್ಗದರ್ಶನ ನೀಡಿ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಬೇಕು ಜಿಲ್ಲಾ ಉಪನ್ಯಾಸಕರು ಜಿಲ್ಲಾ ಕಾಲೇಜುಗಳಿಗೆ ಬಗ್ಗೆ ಜಾಗೃತಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಸಾಕಷ್ಟು ವಿರೋಧ ಕೂಡ ಮಾಡ್ತಾ ಇದ್ದಾರೆ ಸರ್ಕಾರಿ ಪಿ ಯು ಕಾಲೇಜಿನಲ್ಲಿ ಪ್ರಯೋಗಾಲಯದ ಉಪಕರಣ ಸಿಬ್ಬಂದಿ ಕೊರತಾ ಇದೆ ಎಲ್ಲ ಕಾಲೇಜಿಗೆ ಹೊಂದಿಕೆ ಆಗೋದಿಲ್ಲ ಕಷ್ಟ ಆಗುತ್ತೆ ಆದೇಶ ಹಿಂಪಡಿಬೇಕು ಗ್ರಾಮಾಂತರ ಪ್ರದೇಶ ಅಂದ್ರೆ ಹಳ್ಳಿಗಳಲ್ಲಿ ಪ್ರಾಯೋಗಿಕ ಪರೀಕ್ಷೆ ಬರೆಯೋದಕ್ಕೆ ಹದಿನೈದು ಮೂವತ್ತು ಕಿಲೋಮೀಟರ್ ಹೋಗಬೇಕಾಗುತ್ತೆ ಸಾರಿಗೆ ವ್ಯವಸ್ಥೆ ಇಲ್ಲ ಕೇಂದ್ರ ಸ್ವಲ್ಪ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿರೋ ಕಾರಣ ಪರೀಕ್ಷೆ ತುಂಬಾ ದಿನಗಳು ನಡೆಸಬೇಕಾಗುತ್ತೆ ಡಿಪ್ಲೊಮಾ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಪದ್ಧತಿ ಇಲ್ಲ ಪಿ ಯು ವಿದ್ಯಾರ್ಥಿಗಳಿಗೆ ಯಾಕೆ ಇದು ಅವೈಜ್ಞಾನಿಕ ಸುತ್ತಲ ಅಂತ ಹೇಳ್ತಾ ಇದ್ದಾರೆ ಒಂದು ಲೆಕ್ಕದಲ್ಲಿ ಕರೆಕ್ಟು ಡಿಪ್ಲೊಮೊ ಅವರಿಗೆಲ್ಲ ಇಲ್ಲ ನಮಗೆಲ್ಲ ಯಾಕೆ ಅಂದರೆ ಬಟ್ ಡಿಪ್ಲೊಮೊ ಇಂಜಿನಿಯರಿಂಗ್ ಬಂದ್ಬಿಟ್ಟು ಸ್ಟ್ರಿಕ್ಟ್ ಇರುತ್ತೆ ಸ್ಕ್ವಾಡ್ಗಳಿರ್ತಾರೆ ಆಗಿ ಮಾಡ್ತಾರೆ ತನ್ನ ಕಾಲೇಜಲ್ಲಿ ನಡೆದ್ರು ಕೂಡ ಪಿ ಯು ಸಿನೂ ಸ್ಟ್ರಿಕ್ಟ್ ಆಗಿರುತ್ತೆ ಅಲ್ಲೂ ಕೂಡ ಇರ್ತಾರೆ ಈ ರೀತಿ ನಿಯಮಗಳನ್ನ ತಂದಿರೋದು ಯಾವ ರೀತಿ ಸರಿ ಅಂತ ಗೊತ್ತಿಲ್ಲ ಈ ರೀತಿ ನಿಯಮಗಳನ್ನು ರೂಪಿಸ್ತಾ ಇದ್ದಾರೆ ಇಲ್ಲಿ ಮೇಯ್ನಾಗಿ ಏನು ಹೇಳಿದ್ದಾರೆ ಅಂದರೆ ಪರೀಕ್ಷಾ ಕ್ರಮ ಅವೈಜ್ಞಾನಿಕ ಅಂತ ಹೇಳಿದ್ದಾರೆ ಈ ರೀತಿ ಈ ರೀತಿ ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಈ ರೀತಿ ನಿಯಮಗಳನ್ನ ತರ್ತಾರೆ ವಿದ್ಯಾರ್ಥಿಗಳ ವಿರೋಧ ಆಗುತ್ತೆ ಈ ರೀತಿ ಸಾಕಷ್ಟು ಕಾಲೇಜುಗಳಿಗೆ ಸಮಸ್ಯೆ ಆಗುತ್ತೆ ಇಂದಿನ ವರ್ಷದಿಂದ ಆಯಾ ಕಾಲೇಜಿನಲ್ಲೇ ಪರೀಕ್ಷೆ ಚೆನ್ನಾಗಿ ನಡೀತಿತ್ತು ಈಗ ಯಾರೊಂದಿಗೂ ಚರ್ಚೆ ಮಾಡೋದಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ಒಂದೊಂದು ಕಾಲೇಜಿಗೆ ಒಂದೊಂದು ರೀತಿ ಸುತ್ತೋಲೆಗಳನ್ನ ಹೊಡಿಸ್ತಾ ಇದ್ದಾರೆ ಈ ನಿಯಮವನ್ನು ವಿದ್ಯಾರ್ಥಿಗಳಿಗೆ ಆತಂಕ ನೀಡಿದೆ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳು ಅಹ್ ಅಲ್ಪ ಪ್ರಕಾರ ಆಯ್ಕೆ ಆಗ್ತಾ